हलो फ्रेंड्स वेलकम टू किड्स स्मार्ट फ्रेंड्स इवड़ी सेप्टेंबर सेकंड स्टार्ट आगता ऑनलाइन वेरिफिकेशन निम्द डॉक्यूमेंट अपलोड प्रोसेस अदक्किंत मुंचे आ पीडीएफ साइज ऐनिरबेकु याव रीतिनो स्टेप बै स्टेप रेडी माडि इट्कोबेकु अंद्रे ओंदु डॉक्यूमेंट्स ने याव रीति रेडी माडि इट्कोबेकु अदक्के नेम एनु कोडबेकु अंत इवड़ेल्ल डिटेल हेळ्ता होग्तीनि फ्रेंड्स इदक्कु मुंचे नम्म चानल सब्सक्राइब माडि दयविट्टु सब्सक्राइब माड्कोळ्ळि हागू बेल ऐकान् माड्कोळ्ळि इदे रीति नानु कंटिन्यूस् अपडेट कोड्ता इर्तीनि ओके फ्रेंड्स याकंद्रे नीवु स्माल स्माल सिली सिली मिस्टेक् माड्तीरा अल्ली सेलेक्ट् माडुवाग फैल् सेलेक्ट् माड्कोवाग यावदर फैल् सेलेक्ट् ಆಗಬಾರದು ಕರೆಕ್ಟ್ ಆಗಿ ಅದೇ ಫೈಲ್ಸ್ ಅದೇ ಕಾಲಮ್ ಅಲ್ಲಿ ಅದೇ ಫೈಲ್ಸ್ ಸೆಲೆಕ್ಟ್ ಆಗಬೇಕು ಸೋ ಅದಕ್ಕೋಸ್ಕರ ನೀವು ಏನೇನು ಮಾಡಬೇಕಂದ್ರೆ ಮೊದಲು ಹೇಳ್ತೀನಿ ಕೇಳಿ ಓಕೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲರೂ ಯಾರ್ಯಾರ್ದು ರೆಡಿ ಇದೆ ಅಂತ ನಂಗೆ ಎಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರ್ದು ಎಲ್ಲ ಈಗ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ರೆಡಿ ಇದೆ ಇನ್ನು ಯಾರ್ದಾದ್ರು ಮಾಡಿಸ್ಬೇಕಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಓಕೆ ನೀವು ಪ್ರಿಪೇರ್ ಆಗಿರ್ಬೇಕು ಇವಾಗ ಮೊದಲಿಗೆ ಡಾಕ್ಯುಮೆಂಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನಾನು ಡಾಕ್ಯುಮೆಂಟ್ ಸೈಜ್ ಬಗ್ಗೆ ಕೇಳ್ತಾಯಿದ್ರು ಆ್ಯಕ್ಚುಲಿ ಯೂಶ್ವಲಿ ಏನಂದರೆ ಮೊನ್ನೆ ಅಗ್ರಿಕಲ್ಚರಲ್ಲಿ ಸೇಮ್ ಸೈಜ್ ಇತ್ತು ಇವಾಗೂ ಕೂಡ ಸೇಮ್ ಇರುತ್ತೆ 40 KB ಬಿಟ್ಟು 400 KB ಒಳಗೆ ನಿಮ್ಮದು PDF ಸೈಜ್ ಇರಬೇಕು ನೀವೇನು ಮಾಡ್ತಿರಂದ್ರೆ ಫೋಟೋನ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮದೆಲ್ಲ ಫೋಟೋಸು ಮಾರ್ಕ್ಸ್ ಕಾರ್ಡ್ದು ಹಾಲ್ ಟಿಕೆಟ್ದು ಎಲ್ಲದ್ರದ್ದು ಸ್ಕ್ಯಾನ್ ಮಾಡಿಸ್ಕೊಂಡು ಅದನ್ನು PDFಗೆ ಕನ್ವರ್ಟ್ ಮಾಡಿ ಗೂಗಲಲ್ಲಿ ಭಾಳಷ್ಟು ವೆಬ್ಸೈಟ್ ಸಿಗ್ತವೆ ನಿಮಗೆ ಏನದು ಇಮೇಜ್ ಟು PDF ಕನ್ವರ್ಟರ್ ಅಂತ ಹೊಡಿರಿ ನಿಮಗೆ ಸಿಗುತ್ತೆ ನೀವು ಅಲ್ಲಿ ಕನ್ವರ್ಟ್ ಮಾಡಿಕೊಂಡು ಇಟ್ಕೋಬೇಕು ಸೈಜ್ ನೋಡ್ಕೊಳ್ಳೋದು 40 KB ಬಿಟ್ಟು 400 KB ಇದ್ದರೆ ಸಾಕು ಅದನ್ನು ಸರ್ ಅದಕ್ಕೆ ನೇಮ್ ಇಟ್ಕೊಟ್ಟು ಏನು ಇಟ್ಕೊಡ್ರಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ಲು CET ಹಾಲ್ ಟಿಕೆಟ್ ಇದ್ದರೆ CET ಹಾಲ್ ಟಿಕೆಟ್ ಅಂತ ಕೊಟ್ಟು ನೀವು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಕೊಡ್ರಿ ಯಾಕಂದ್ರೆ ಸೋ ದಟ್ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಇದು ಯಾವ ಹಾಲ್ ಟಿಕೆಟ್ ಅಂತ ಬೇರೆ ಏನಾದರೂ ನೇಮ್ ಕೊಟ್ಟರಂದ್ರೆ ಅದೇ ಹಾಲ್ ಅದೇ ನಂಬರ್ ಅದೇ ಅದ್ರದ್ದು ನೇಮು ನಾವು ಕರೆಕ್ಟಾಗಿ ಕೊಟ್ಕೊಂಡು ಇಟ್ಕೊಳ್ಳಿ ಸೋ ದಟ್ ನೀವು ಫೈಲ್ ಸೆಲೆಕ್ಟ್ ಮಾಡುವಾಗ ನಿಮ್ಗೆ ಈಸಿ ಆಗಿಬಿಡುತ್ತೆ ಅಲ್ಲಿ ಫೈಲ್ಸ್ ನೋಡಿಕೊಂಡು ಡೈರೆಕ್ಟಿವ್ ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಆಮೇಲೆ ನಿಮ್ಮದು ಫೈಲ್ಸು ಯಾವ್ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳ್ತೀನಿ ನಾನು ಫಸ್ಟಿಗೆ ಏನಿರಬೇಕಂದ್ರೆ ನಿಮ್ಮದು CET 2020 ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಇರಬೇಕು ಅದನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಒಂದು ಕಡೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟು ನಿಮ್ಮದು ಹಾಲ್ ಟಿಕೆಟು ಆಮೇಲೆ SLC ಮಾರ್ಕ್ಸ್ ಕಾರ್ಡ್ ಇರಬೇಕು PUC ಮಾರ್ಕ್ಸ್ ಕಾರ್ಡ್ ಇರಬೇಕು PUC ಮಾರ್ಕ್ಸ್ ಕಾರ್ಡ್ ನಿಮ್ಮದು ನೆಟ್ಟಲ್ಲಿ ಪ್ರಿಂಟ್ ಔಟ್ ತೆಗೆದು ನಡೆಯಲ್ಲ ನೀವು ಕಾಲೇಜಲ್ಲಿ ಪ್ರೊವಿಜನಲ್ ಇಸ್ಕೊಂಬರ್ಬೇಕು ಕಂಪಲ್ಸರಿ ಸಿಗ್ನೇಚರ್ ಮಾಡ್ಕೊಂಡಿರ್ಬೇಕು ಆಮೇಲೆ 7 ಇಯರ್ಸ್ ಸ್ಟಡೀಸ್ ಇರಬೇಕು ನೀವು ತೊಗೊಂಡಿರ್ತಲ್ಲ ಅದ್ರದ್ದು ಒರಿಜಿನಲ್ನ ಸ್ಕ್ಯಾನ್ ಮಾಡಿಕೊಂಡು PDF ಕನ್ವರ್ಟ್ ಮಾಡ್ಕೊಳ್ಳಿ ಆಮೇಲೆ ಇದು ಎಕ್ಸ್ಟ್ರಾ ಏನು ನೆಕ್ಸ್ಟ್ ಏನಂದರೆ ಆಪ್ಷನಲ್ಲು ಇವು ಯಾವ್ದೊಂದು ಕನ್ನಡ ಮೀಡಿಯಂ ರೂರಲ್ ಮೀಡಿಯಂ ಇತ್ತಂದರೆ ಇವೆಲ್ಲ GDPO ಸೈನ್ ಮಾಡಿಕೊಂಡು ಇಟ್ಕೊಂಡು ಅದ್ರದ್ದು ಒರಿಜಿನಲ್ ಸ್ಕ್ಯಾನ್ ಮಾಡಿಕೊಂಡು ಇಟ್ಕೊಳ್ಳಿ ಒಂದು ಕಡೆ ಓಕೆ ಸ್ಟೆಪ್ ಬೈ ಸ್ಟೆಪ್ ಹೊಂದಿಸಿಟ್ಕೊಳ್ಳಿ ಒಂದು ಫೋಲ್ಡರ್ ಮಾಡಿಕೊಂಡು ಇವನ್ನೆಲ್ಲ ಒತ್ತಾಟಿಗಿಂತ ಹೊಂದಿಸಿಟ್ಕೊಳ್ಳಿ ಸೋ ದಟ್ ನೀವು ಪ್ರಿಪೇರ್ಗಿಂತ ಬಿಫೋರು ಸ್ಟಾರ್ಟ್ ಆದ ತಕ್ಷಣ ನೀವು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಓಕೆ ಅದಾದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ನಿಮ್ಮದು ನೀವು CET ನಂಬರಿಂದ ಲಾಗಿನ್ ಆಗೋದಿರುತ್ತೆ CET ಲಾಗಿನ್ ಆದ ತಕ್ಷಣ ಒಂದು OTP ಬರುತ್ತೆ ಈ ಇದು ಪ್ರೊಸೆಸ್ಸು ಇದು ಅಗ್ರಿಕಲ್ಚರ್ ಏನು ಅಪ್ಲೋಡ್ ಡಾಕ್ಯುಮೆಂಟ್ ಇರೋಲ್ಲ ಅದೇ ಸೇಮ್ ಇರುತ್ತೆ ಇಲ್ಲಿ ಓಕೆ ನಾನು ಬಂದ ತಕ್ಷಣ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂತ ಡೀಟೇಲಾಗಿ ಹೇಳ್ತೀನಿ ಇವಾಗ ಇದನ್ನು ಕರೆಕ್ಟಾಗಿ ರೆಡಿ ಮಾಡಿಟ್ಕೊಳ್ಳಿ ಯಾರ್ಯಾರು ಇನ್ನೂ ಕೇರ್ಲೆಸ್ ಮಾಡ್ತಾರೆ ಯಾವುದು ನಿಮ್ಮದು ಒಂದು ಮಿಸ್ ಆದರೂ ನಿಮಗೆ ಆ ರಿಸರ್ವೇಷನ್ ಸಿಗೋಲ್ಲ ನಿಮಗೆ ಯಾಕಂದರೆ ಒಂದೊಂದು ರಿಸರ್ವೇಷನ್ ಎಷ್ಟೆಷ್ಟು ಮಾರ್ಕ್ಸ್ ಹೋಗುತ್ತೆ ನಿಮಗೆ ಕಡಿಮೆ ರಿಸರ್ವೇಷನ್ ಇಲ್ಲಾಂದರೆ ಭಾಳಷ್ಟು ಕೋಶಿಶು ಅಲ್ಲಿ ನಿಮ್ಮದು ಮಾರ್ಕ್ಸ್ ಇದನ್ನ ಹೋಗುತ್ತೆ ನಿಮ್ಗೆ ಆ ರಿಸರ್ವೇಷನ್ ಹೋಗುತ್ತೆ ನೀವು ಅಲ್ಲಿ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸು ಸೊ ಅದಕ್ಕೋಸ್ಕರ ಇನ್ನೂ ಯಾರ್ಯಾರು ಮಾಡಿಸಿರಲ್ಲ ಇನ್ನೂ ಮಾಡಿಸಿ ಕ್ವಿಕ್ಕಾಗಿ ಆಮೇಲೆ ಯಾರಾದರೂ ಇನ್ಕಮ್ ಸರ್ಟಿಫಿಕೇಟು ಎಕ್ಸ್ಪೈರ್ಡ್ ಆಗಿತ್ತಂದರೆ ಜಲ್ದಿ ಹೋಗಿ ಮಾಡಿಸಿ ಇವಾಗಲೇ 2 ಡೇಸಲ್ಲಿ ಕೂಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅವರಿಗೆ ಮಾಡ್ಕೊಳ್ಳಿ ನಿಮ್ಮದು ಬರೋಕ್ಕಿಂತ ಮುಂಚೆ ರೆಡಿ ಮಾಡಿಟ್ಕೊಳ್ಳಿ ಯಾವುದೇ ಮಿಸ್ ಆಗಬಾರ್ದು ನಿಮ್ಮದು ಯಾವುದೇ ರಿಸರ್ವೇಷನ್ ಯಾಕಂದ್ರೆ ರಿಸರ್ವೇಷನ್ ಮ್ಯಾಟ್ರ್ ಆಗುತ್ತೆ ಕಾಲೇಜ್ ತೊಗೊಳ್ಳೋಕ್ಕೆ ರಿಸರ್ವೇಷನ್ ವೆರಿ ವೆರಿ ಮ್ಯಾಟ್ರ್ ಆಗುತ್ತೆ ಸೊ ಅದಕ್ಕೆ ನಾನು ನಿಮ್ಗೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ ಈ KBL ರೆಡಿ ಮಾಡ್ಕೊಳ್ಳಿ PDFs ಸೊ ದಟ್ ನೀವು ಸಸ್ಟ್ ಸೆಕೆಂಡಿಂದ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಮತ್ತೆ ಏನಾದರೂ ಕಮೆಂಟ್ ಇದ್ದರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ಮಾಡ್ತೀನಿ ಓಕೆ ಇದೇ ರೀತಿ ನಾನು ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಪ್ಲೀಸ್